ಒಂದು ಸಿದ್ದರಾಮಯ್ಯನವ್ರ ಮೇಲೆ ಮಾತನಾಡ್ತಾರೆ ಅಂತ ಹೇಳಿ ಅನ್ನೋದು ತಪ್ಪು. ಈಗ ಅವ್ರ ಹಿಂದ ಅವ್ರ ತಲೆಯಲ್ಲಿ ನನಗೂ ಗೊತ್ತಾಗುತ್ತೆ ಅವ್ರ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಹಿಂದುಳಿದು ಅತಿ ಹಿಂದುಳಿದು ಅನ್ನೋದಂತ ಹೇಳಿ ಒಂದು ಸಿದ್ದರಾಮಯ್ಯನವ್ರ ಗಮನಕ್ಕೋ ಕಾಂಗ್ರೆಸ್ನ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆಪ್ಪ ಅಂತ ಹೇಳಿ ಅದ್ರ ಬಗ್ಗೆ ನಾನು ಹೇಳೋದು, ಹರಿಪ್ರಸಾದ್ ಅವ್ರಿಗೆ ಹೈಕಮಾಂಡ್ ಅಂದ್ರೆ ಪಕ್ಷದ ವರಿಷ್ಠ ಮಂಡಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಹಿಡಿದು ಎಲ್ಲರೂ ಅವ್ರಿಗೆ ಆತ್ಮೀಯರಾಗಿದ್ದಾರೆ. ಅಲ್ಲಿ ಮಾತಾಡಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪತ್ರಿಕೆಯಲ್ಲಿ ಬರೋದ್ರಿಂದ ಊಹೆ ಪೂಹೆಗಳು ಬರ್ತವೆ. ಇಂಡೈರೆಕ್ಟ್ ಆಗಿ ಅವ್ರಿಗೆ ಹಿಂಗ್ ಮಾತಾಡಿದ್ರು, ಇಂಡೈರೆಕ್ಟ್ ಆಗಿ ಹಿಂಗ್ ಮಾತಾಡಿದ್ರು ಅನ್ನೋದ್ ಬದ್ಲಿ ಹರಿಪ್ರಸಾದ್ ಅವರು ನೇರವಾಗಿ ವರಿಷ್ಠ ಹತ್ರ ಮಾತನಾಡಿದ್ರೆ ಸಮಸ್ಯೆ ಬಗೆಹರಿತದೆ. ಸರ್, ಈಗ ಬಹಳ ಸ್ಪಷ್ಟ ಬಹುಮತದೊಂದಿಗೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಿಮ್ಮಲ್ಲೇ ಸಚಿವರುಗಳು ಮತ್ತೆ ಶಾಸಕರುಗಳ ಮಧ್ಯೆ ಸಮನ್ವಯತೆ ಇಲ್ಲ ಅನ್ನುವಂತ ಮಾತ ತಾವೇ ಹೇಳಿದ್ರಿ. ಈಗಾದ್ರೂ ಸರಿಯಾಗಿ ನೋಡಿ, ಹೊಸ ಸರ್ಕಾರ ಹಳೆ ಸರ್ಕಾರದ ಪ್ರಶ್ನೆ ಅಲ್ಲ. ಒಂದು ಸಮನ್ವಯತೆ ಅಂದ್ರೆ ಏನು? ಐಡಿಯಾಸ್ ಇರಬೇಕು. ಒಬ್ಬ ಮಿನಿಸ್ಟರ್ಗೆ ನಾ ಏನ್ ಮಾಡಬೇಕು, ಎಮ್ ಎಲ್ ಎಸ್ಗೆ ಇರ್ಬೋದು, ತಪ್ಪಾದ್ರೆ ಎಮ್ ಎಲ್ ಎಸ್ ಇರ್ಬೋದು, ಮಿನಿಸ್ಟರ್ಗಳದ್ದು ಇರ್ಬೋದು. ಈ ಪ್ರಾರಂಭದ ಹಂತದಲ್ಲಿ ಅಂದ್ರೆ ಸರ್ಕಾರದ ಪ್ರಾರಂಭ ಹಂತದಲ್ಲಿ ಒಂದು ಸಮನ್ವಯತೆ ಅಂದ್ರೆ ಶಾಸಕರು ಏನ್ ಹೇಳ್ತಾರೆ ಸಚಿವರಿಗೆ ಅರ್ಥ ಆಗ್ತಾ ಇರಲಿಲ್ಲ, ಸಚಿವರು ಏನ್ ಹೇಳ್ತಾರೆ ಇದಾಗ್ತಾ ಇರಲಿಲ್ಲ. ಅದಕ್ಕೆ ಒನ್ ಟು ಒನ್ ಮೀಟಿಂಗ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೆ ಹೊರತು ಇದು ಭಿನ್ನಾಭಿಪ್ರಾಯ ಅಲ್ಲ. ಈ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಮಂತವ್ರು ಯಾರ್ಯಾರು ಏನೇನು ಗೊತ್ತಿದೆ ಮಾಡ್ತೇವೆ. ಇದನ್ನ ಮಾಡಿದ ಕೂಡಲೇ ನಾವು ಭಿನ್ನಾಭಿಪ್ರಾಯ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅದು ತಪ್ಪು. ಭಿನ್ನಾಭಿಪ್ರಾಯ ಅಲ್ಲ ಸರ್, ತಮ್ಮಂತ ಹಿರಿಯರ ಅಭಿಪ್ರಾಯಗಳನ್ನ ಅನುಭವವನ್ನ ಯಾಕೆ ಸಚಿವರುಗಳು ಬಳಸ್ಕೊಳ್ತಾ ಇಲ್ಲ ಅಂತ. ಇವ ಹೊಸದಾಗಿ ಆಗಿದ್ದಾರೆ, ಸ್ಟಾರ್ಟಿಂಗ್ ಟ್ರಬಲ್ ಇದೆ, ಅದನ್ನ ಸರಿ ಮಾಡ್ತೇವೆ, ಸರಿ ಮಾಡಿಸ್ತೇವಲ್ಲ. ನಾವೀಗಿರೋದು ಯಾಕೆ ಅಲ್ಲ, 100 ಡೇಸ್ ಮುಗಿತಲ್ಲ ಸರ್. ಈಗ ಬಿಜೆಪಿ JDS ಈಗ ಲೋಕಸಭಾ ಚುನಾವಣೆ ಒಂದು ಕಡೆ ಜಾತ್ಯತೀತ ಸಿದ್ಧಾಂತ ನೋಡಿ, JDS ಪಾರ್ಟಿ ಇಸ್ ಎ ರೀಜನಲ್ ಪಾರ್ಟಿ. ಅವ್ರು ಯಾವ ಕಡೆ ಬೇಕಾದ್ರೂ ಇರ್ತಾರೆ. ಈ ಕಡೆ ಈಗ ಮಾತಾಡ್ತಾ ಇದಾರಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರು ಕರೆದ್ಬಿಟ್ಟು ನಾವು ನಿಮ್ಗೊಂದು ಅವ್ರಿಗಿಂತ ಒಂದು 2 ಸೀಟ್ ಕೊಡ್ತೀವಿ ಅಂದ್ರೆ ಇಲ್ಲಿ ಬರ್ತಾರೆ. ನೋಡಿ, ನೈತಿಕ ಸಿದ್ಧಾಂತಗಳು ಇವತ್ತು ಯಾವುದೇ ರಾಜಕೀಯ ಪಕ್ಷದಲ್ಲಿ ಉಳಿದಿಲ್ಲ. ಏನು ನಾವು ಮೊದಲು ನೈತಿಕತೆ ಸಿದ್ಧಾಂತ ತತ್ವಗಳು ಮಾತಾಡ್ತಾ ಇದ್ವಿಲ್ಲ, ಈ ಎಲ್ಲ ಕಡೆನೂ ಅಪಾರ್ಚುನಿಟಿ ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿ ಹೋಗಿದೆ. ಇಸ್ ಎ ಕ್ವಶನ್ ಆಫ್ ಎ ಡಿಗ್ರಿ. ಅವ್ನು ಹೆಚ್ಚಿರ್ಬೋದು, ಇವ್ರಿರ್ಬೋದು. ಅದಕ್ಕೆ ತತ್ವ ಸಿದ್ಧಾಂತಗಳು ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವ್ರು ಹೋಗ್ತಾ ಇರ್ತಾರೆ. ಯಾರು JDSನವರು, ಈಗ ಉದಾಹರಣೆ ನೋಡಿ, ಮಹಾರಾಷ್ಟ್ರದಲ್ಲಿ ಶಿವಸೇನಾ BJP ಬಿಟ್ಬಿಟ್ಟು BJP ಇತರ ಪಕ್ಷಗಳ ಕೈ ಜೋಡಿಸಿರಲ್ಲ. ಕಾಲದ ಬದಲಾವಣೆಯಲ್ಲಿ ಆಗಿರ್ತದೆ. ಅದಕ್ಕೆ ನಮಗೇನು, ಅವರು ಸ್ವತಂತ್ರರು. ಯಾರು ಇದರಿಂದ ಪರಿಣಾಮ ಏನಾಗ್ತದೆ ಅಂತ ಅದಕ್ಕೆ ಬರ್ತಾ ಇದ್ದೀನಿ ನಾನು. ಅವ್ರು BJP ಜೊತೆಗೆ ಹೋಗ್ತಾರೋ, ಜಾತ್ಯತೀತ ಪ್ರಶ್ನೆ ಅಲ್ಲ. ಇಟ್ಸ್ ಎನ್ ಅಪಾರ್ಚುನಿಟಿ ಪಾಲಿಟಿಕ್ಸ್. ಅವ್ರವ್ರಿಗೆ ಎಲ್ಲಿ ಅನುಕೂಲ ಇದೆ ಅಲ್ಲೆಲ್ಲಿ ಹೋಗ್ತಿದ್ದಾರೆ. ಆದರೆ ಇದರಿಂದ ನಮಗೆ ಕಾಂಗ್ರೆಸ್ ಪಾರ್ಟಿ ಕಷ್ಟ ಆಗುತ್ತೆ ಗೆಲ್ಲಕ್ಕೆ ಅನ್ನೋದು ನಾನು ಒಪ್ಪಲ್ಲ. ಇನ್ನೊಂದು 6-8 ತಿಂಗಳಲ್ಲಿ ಏನು ಚುನಾವಣೆ ಬರುತ್ತೆ, ಜನ ಒಂದು ತೀರ್ಮಾನಕ್ಕೆ ಬರಲೇಬೇಕಾಗಿತ್ತು. ನೀವು BJP ಪರ ಇರಬೇಕು ಅಥವಾ BJP ಇತರ ಪಕ್ಷಗಳಿಗೆ ಮತ ಹಾಕಬೇಕು ಅಂತ ಬಂದಾಗ ಈ ಸಾರಿ ಬದಲಾವಣೆ ರಾಷ್ಟ್ರದಲ್ಲಿ ಆಗ್ತದೆ ಅಂತ ನನಗೆ ಅನಿಸ್ತದೆ. ಎಲ್ಲ ಟೈಮಲ್ಲೂ ಅದಕ್ಕೆ ನಾನು ಮೊನ್ನೆ ಒಂದು ಕೋಟ್ ಮಾಡಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.